ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರೇ, ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನು ಬಯಸಿ ಅರ್ಜಿ ಹಾಕಿರ್ತಕ್ಕಂತ ಎಲ್ಲ ಆಕಾಂಕ್ಷಿಗಳೇ, ಯುವಕ ಮಿತ್ರರೇ, ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಎಲ್ಲ ಗೆಳೆಯರು, ಸಮಯದ ಅಭಾವದಿಂದ ನಾನೇ ಮಾತನಾಡ್ತಾ ಇದ್ದೀನಿ, ಬೇರೆಯವರಿಗೆ ಮಾತನಾಡಲಿಕ್ಕೆ ಕೊಡ್ಲಿಲ್ಲ ಅಂತೇಳಿ ಯಾರು ತಪ್ಪು ತಿಳ್ಕೊಳ್ಬಾರ್ದು. ಯಾಕಂತಂದ್ರೆ ಆಕಾಂಕ್ಷಿಗಳು ಮಾತನಾಡಬೇಕು ಅಂತೇಳಿ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರು. ನಾನು 9:25 ಫ್ಲೈಟ್ಗೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ, ನಾಳೆ ಪ್ರತಿಭಟನೆ ಇದೆ, ಅದಕ್ಕೋಸ್ಕರ ನಾನು ಎಲ್ಲ ಆಕಾಂಕ್ಷಿಗಳಲ್ಲಿ ಮನವಿ ಮಾಡಿದ್ದೀನಿ, ಯಾರು ಮಾತಾಡೋದು ಬೇಡ ಅಂತೇಳಿ. ಹಿರಿಯರಾದಂತೆ ಇಂಡಸ್ಗೇರಿ ಅವರು ಕೂಡ ಮಾತಾಡಬೇಕಾಗಿತ್ತು. ಇವತ್ತಿಗೆ 1 ತಿಂಗಳಾಯ್ತು, ಫೆಬ್ರವರಿ 3 2ನೇ ಹಂತದ ಪ್ರಜಾಧ್ವನಿ ಯಾತ್ರೆಯನ್ನು ಪ್ರಾರಂಭ ಮಾಡುವ. ಎರಡು ತಂಡಗಳನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ. ಒಂದು ತಂಡ ನನ್ನ ನೇತೃತ್ವದಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ, ಈ ಎರಡು ವಿಭಾಗಗಳನ್ನ ನಾನು ಪ್ರವಾಸ ಮಾಡಬೇಕು. ದಕ್ಷಿಣ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ತಂಡ ಪ್ರವಾಸ ಮಾಡಬೇಕು ಅಂತೇಳಿ ಎರಡು ತಂಡಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಈಗಾಗಲೇ 40ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಡಿಕೆ ಶಿವಕುಮಾರ್ ಅವರು ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಈ ತಿಂಗಳ 28ವರೆಗೂ ಕೂಡ ನಾನು ಪ್ರವಾಸ ಮಾಡ್ತೇನೆ, ಅಲ್ಲಿಗೆ 2ನೇ ಹಂತ ಮುಗೀತದೆ. ಅಷ್ಟೊತ್ತಿಗೆ ನನ್ನ ಲೆಕ್ಕಾಚಾರದ ಪ್ರಕಾರ, ಇನ್ಫಾರ್ಮೇಶನ್ ಇರತಕ್ಕಂತ ಪ್ರಕಾರ, ಚುನಾವಣೆ ಘೋಷಣೆ ಆಗ್ತದೆ. 28-29ರಲ್ಲಿ ಚುನಾವಣೆ ಘೋಷಣೆ ಆಗ್ಬಹುದು. ಆಮೇಲೆ 30 ದಿನದಲ್ಲಿ ಚುನಾವಣೆ ನಡೀತದೆ. ಅದರಿಂದ ಚುನಾವಣೆ ಇನ್ನು 60 ದಿನದ ಒಳಗಡೆನೆ ಇದೆ. ಜನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರು 5 ವರ್ಷಕ್ಕೊಮ್ಮೆ ತೀರ್ಪನ್ನು ಕೊಟ್ಟು ಯಾವ ಪಕ್ಷದ ಸರ್ಕಾರ ಅಧಿಕಾರದಲ್ಲಿರಬೇಕು ಅಂತೇಳಿ ನೀವು ನಿರ್ಣಯ ಮಾಡಬೇಕಾಗ್ತದೆ. ಕಳೆದ 4 ವರ್ಷದಿಂದ
Bharatiya Janata Pakshada sarkara ide. Avrige nu jena aashirvada madirilla. 2018 ralli jena aashirvada irilla avrige. Ee rajyada jena yava pakshakku kuda bahumatavanna kodalilla. Alla single largest party agi BJP geddittu. Avru 104 sthana geddiddru. Navu 80 sthanagalannu geddiddo. JDS 37 sthanagalannu geddittu. Rajyapalaru single largest party ante heli ಇದರ ಉಪನವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡಿದರು ಆಗ ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿದ್ರು ಇದರ ಉಪನವರಿಗೆ ನೀವು ನಿಮ್ಮ ಬಹುಮತವನ್ನು ವಿಧಾನಸಭೆಯಲ್ಲಿ ಸಾಬೀತು ಮಾಡಬೇಕು ಇದರ ಉಪನವರು ಬಹಳ ಪ್ರಯತ್ನ ಪಟ್ಟರು ಆಗಲಿಲ್ಲ ಬಹುಮತ ಮಾಡಲಿಕ್ಕೆ ಸಾಬೀತ್ ಮಾಡಲಿಕ್ಕೆ ಅಸೆಂಬ್ಲಿನೂ ಕರೀಲಿಲ್ಲ ಬಹುಮತನೂ ಸಾಬೀತ್ ಮಾಡಲಿಲ್ಲ ನಮಗೆ ಬಹುಮತ ಇಲ್ಲ ಅಂತ ಹೇಳಿ ಅವರೇ ರಾಜೀನಾಮೆ ಕೊಟ್ಟುಬಿಟ್ರು ಆಮೇಲೆ ನಾವು ಮತ್ತು ಜೆಡಿಎಸ್ ನವರು ಸೇರಿ ಸಮ್ಮಿಶ್ರ ಸರ್ಕಾರ ಮಾಡಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ನಾವು 80 ಸ್ಥಾನಗಳನ್ನು ಗೆದ್ದಿದ್ರೂ ಕೂಡ ಕುಮಾರಸ್ವಾಮಿಯನ್ನು ಯಾಕೆ ಮುಖ್ಯಮಂತ್ರಿ ಮಾಡಿದೋ ಅಂತಂದ್ರೆ ಕೋಮುವಾದಿ ಪಕ್ಷ ಅಧಿಕಾರದಿಂದ ದೂರ ಇರಬೇಕು ಯಾವ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ 37 ಸ್ಥಾನಗಳಿದ್ರೂ ಕೂಡ ನಾವು 80 ಸ್ಥಾನಗಳಿದ್ರೂ ಕೂಡ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ಆದರೆ ಕುಮಾರಸ್ವಾಮಿ ಒಂದು ವರ್ಷ ಎರಡು ತಿಂಗಳು ಮಾತ್ರ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಆಯಿತು ಅವರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಬಿಟ್ಟು ಆಫೀಸ್ನಲ್ಲಿ ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಸರ್ಕಾರ ನಡೆಸಿದ್ರೆ ಸರ್ಕಾರ ಉಳ್ಕತ್ತಾಯಿತು ತಾಜ್ ವೆಸ್ಟೆಂಡ್ನಲ್ಲಿ ಕೂತ್ಕೊಂಡ್ರು ರೂಮ್ ಮಾಡಿಕೊಂಡು ಎಂಎಲ್ಎಗಳನ್ನು ಭೇಟಿ ಮಾಡಲಿಲ್ಲ ಜನರನ್ನು ಭೇಟಿ ಮಾಡಲಿಲ್ಲ ಎಂಎಲ್ಎಗಳು ಬೇಸತ್ತು ಬಿಜೆಪಿಗೆ ದುಡ್ಡು ತಕೊಂಡು ಹೋದ್ರು 17 ಜನ ಹೋದ್ರು ಇವತ್ತು ಏನಾದರೂ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಅಂತ ಜನಗಳಿಗೆ ಗೊತ್ತಾಗಿದ್ರೆ ಅದಕ್ಕೆ ನೇರವಾಗಿ ಬಿಜೆಪಿ ಕಾರಣ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಆಪರೇಷನ್ ಕಮಲ ಇರಲಿಲ್ಲ ಯಡಿಯೂರಪ್ಪ 2008 ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಆಪರೇಷನ್ ಕಮಲ ಪ್ರಾರಂಭ ಆಯಿತು ಆಪರೇಷನ್ ಕಮಲ ಅಂದ್ರೆ ಬೇರೆ ಪಕ್ಷದ ಎಂಎಲ್ಎಗಳನ್ನು ದುಡ್ಡು ಕೊಟ್ಟು ರಾಜೀನಾಮೆ ಕೊಡಿಸೋದು 25-30 ಕೋಟಿ ರೂಪಾಯಿಗಳನ್ನು ಎಂಎಲ್ಎಗಳಿಗೆ ಕೊಟ್ಟು ರಾಜೀನಾಮೆ ಕೊಡಿಸಿ ಮತ್ತೆ 25-30 ಕೋಟಿ ಖರ್ಚು ಮಾಡಿ ಚುನಾವಣೆ ಮಾಡಿ ಅವರನ್ನು ಗೆಲ್ಲಿಸತಕ್ಕಂತ ಕೆಲಸ ಮಾಡಿದ್ರಲ್ಲ ಸುಮಾರು 1000 ಕೋಟಿಗೂ ಹೆಚ್ಚು ರೂಪಾಯಿ ಖರ್ಚು ಮಾಡಿದ್ರಲ್ಲ ಈ ದುಡ್ಡು ಎಲ್ಲಿಂದ ಬಂತು ಬಿಜೆಪಿಗೆ ನೀವು ಯೋಚನೆ ಮಾಡಬೇಕು ಧಾರವಾಡದ ಜನ ರಾಜಕೀಯವಾಗಿ ಪ್ರಬುದ್ಧರು ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂತ ವಿಮರ್ಶೆ ಮಾಡತಕ್ಕಂತ ಶಕ್ತಿ ಇದೆ ನೀವು ಯೋಚನೆ ಮಾಡಿ
BJP ge, ondu saura koti gu echchu hana, operation kamala madlikke kharchu madidre, ee hana ellinda bantu ivarige. Yaru ivaru bellad helbeku, Arvind bellad alla. Pralhad Joshi helbeku, Jagadish Shetty helbeku, Basavaraja Bommai helbeku. Elinda bătrâni, elinda bătrâni. Nau brăștăcărul aropa mărdă ca. Ide Basavaraja Bommai erătare, daclati curi, daclati curi. 40% commission. Karnataka din istorie. Contractors Association noru, primarul ministrului patru bărbi între cântă nidarșena, ide modelul între cântă din atilke pe cântă de Basavaraja Bommai, îi patru dacă de alva, dacă de alva, oba Santos Patil antele, 40% commission pora cag de ne. Santosh Patil, Gramina Abhivruddhi Ilakeyalli, kelasa madidare, kelasa madi, 40% commission kelidru ante heli bill tagalakke agidane. Sala mădi, death note bărdu, atmate mădi cătără. Idu dăclătii aluva. Mr. Ishwarappa rajiname kuduttără. Santosh Patil death note năl bărītără. Santosh Patil năvără sauge, nervagi Ishwarappa kārana. Idu daclati aluva Basavaraja Bommai. Daclati aluva idu. Ivattu nenne nenne Madal Rupakshappa MLA Chanigiri MLA Chanigiri MLA Aur maga Prashant Virupakshappa state account nali kelasa maadta iddakanta adhikari avaru contractor inda 40 laksha lancha tagalvadaga lokayukta police nalige sikkibiddane lokayukta police navarige Virupakshappa yav party MLA chairman madiravaru yaru avarna Mr. Yediyurappa Mr. Yediyurappa Yediyurappanavara strong follower 40 laksha 81 laksha maatadi 40 laksha crescent road nalli lancha tagalvaga red handed agi sikkibiddane ಇದು ಎವಿಡೆನ್ಸ್ ಅಲ್ವಾ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಇದು ಎವಿಡೆನ್ಸ್ ಅಲ್ವಾ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಸಬ್ ಇನ್ಸ್ಪೆಕ್ಟರ್ ಗಳ ಐಕೆ ನೇಮಕಾತಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಗಳ ನೇಮಕಾತಿನಲ್ಲಿ ಈಗ ಒಬ್ಬ ಎಡಿಜಿಪಿ ಜೈಲ್ ಹೋಗಿದಾನೆ ಎಪ್ಪತ್ತು ಜನ ಮೇಲೆ ಕೇಸ್ ಹಾಕಿದ್ದಾರೆ ಇದು ಎವಿಡೆನ್ಸ್ ಅಲ್ವಾ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಇದು ಎವಿಡೆನ್ಸ್ ಅಲ್ವಾ ಇವರು ಏನು ತಿಳ್ಕೊಂಡಿದ್ದಾರೆ ಅಂತಂದ್ರೆ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಇಡೀ ಜಗತ್ತೇ ಕಣ್ಣು ಮುಚ್ಚಿಕೊಂಡಿದೆ ಜನರಿಗೆ ಏನು ಗೊತ್ತಾಗಲ್ಲ ಅಂತ ಹೇಳಿದ್ರು ಬಸವರಾಜ ಬೊಮ್ಮಾಯಿ
ಜನ ಕಣ್ಣು ಮುಚ್ಚಿಕೊಂಡಿಲ್ಲ. ಜನ ಕಣ್ಣು ಮುಚ್ಚಿಕೊಂಡಿದ್ದಾರ? ನೀವೆಲ್ಲ ಕಣ್ಣು ಮುಚ್ಚಿಕೊಂಡಿದ್ದೀರಾ? ನಿಮ್ಗೆಲ್ಲ ಅರ್ಥ ಆಗ್ತದಲ್ಲ ಇದು. ಹೊಸ ನಾನು ಕರ್ನಾಟಕ ವಿಧಾನಸಭೆಯಲ್ಲಿ 40 ವರ್ಷಗಳಿಂದ ಇದ್ದೇನೆ. 40 ವರ್ಷಗಳಿಂದ ಎಂಎಲ್ಎ ಆಗಿ, ಮಂತ್ರಿ ಆಗಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ, ಚೀಫ್ ಮಿನಿಸ್ಟರ್ ಆಗಿ, ವಿರೋಧ ಪಕ್ಷದ ನಾಯಕನಾಗಿ ಇಂಥ ಕೆಟ್ಟ ಭ್ರಷ್ಟ ಸರ್ಕಾರವನ್ನ ನನ್ನ ಜೀವನದಲ್ಲಿ ನೋಡಿರಲಿಲ್ಲ. ಈ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಾ? ಬಿಜೆಪಿ ಕೋಮುವಾದಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಾ? ಬರಬಾರದು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ನಕ್ಕ ಉಂಗ ನಕ್ಕ ನಕ್ಕ ಉಂಗ ಮೈ ಚೌಕಿ ನಾನು ಚೌಕಿ ನಾನು ನರೇಂದ್ರ ಮೋದಿಜಿ ಕಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣ ಬೊಮ್ಮಾಯಿ ಅವರ ಸರ್ಕಾರ ನಮ್ಮನ್ನ ಸುಲಿಗೆ ಮಾಡ್ತಾ ಇದೆ. 40% ಕಮಿಷನ್ ಕೇಳ್ತಾ ಇದ್ದಾರೆ. ನೀವೇನಾದ್ರು ನಮಗೆ ಸಹಾಯ ಮಾಡಿ, ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಪತ್ರ ಬರೆದು 1.5 ವರ್ಷ ಆಯಿತು. 1.5 ವರ್ಷ ನಿನ್ನೆ ಬರ್ತಿದ್ದಾರಲ್ಲ, 1.5 ವರ್ಷ ನೀವೆಲ್ಲ ಕೇಳಬೇಕು. ಇಲ್ಲ 11ನೇ ತಾರೀಕು ಬರ್ತಾರಂತೆ, ಕೇಳಬೇಕು ಅವರಿಗೆ. 1.5 ವರ್ಷ ಪತ್ರ ಬರ್ರ ಆಗಿದ್ರು ಕೂಡ ಮಿಸ್ಟರ್ ನರೇಂದ್ರ ಮೋದಿಜಿ ನೀವು ಏನ್ ಹೇಳಿದ್ರಿ? ಮೈಕಾಂಗ ಯಾಕ್ರಿ 1.5 ವರ್ಷದಿಂದ ಸುಮ್ಮನೆ ಇದ್ದೀರಿ? ಯಾಕೆ 1.5 ವರ್ಷದಿಂದ ಸುಮ್ಮನೆ ಇದ್ದೀರಿ? ಏನ್ ಕ್ರಮ ತಗೊಂಡಿದ್ದೀರಿ? ಏನು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನೀವು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕೆ ಕೊಡ್ತಾ ಇದ್ದೀರಿ. ಬಸವರಾಜ ಬೊಮ್ಮಾಯಿಗೆ ಕುಮ್ಮಕ್ಕೆ ಕೊಡ್ತೀರಿ, ಬಸವರಾಜ ಬೊಮ್ಮಾಯಿ ಕುಮ್ಮಕ್ಕೆ ಕೊಡ್ತೀರಿ. ಅದಕ್ಕೆ ನಾನು ಈ ಸರ್ಕಾರಕ್ಕೆ ಏನಂತ ಕರೀತೀನಿ ಗೊತ್ತಾ? ಅಲಿಬಾಬಾ ಅವ್ರ ಚಾಲೆ ಎಷ್ಟೋ, ಅಲಿಬಾಬಾ ಅವ್ರ ಚಾಲೆ ಎಷ್ಟೋ. ಈ ಸರ್ಕಾರ ಮತ್ತೆ ಬರ್ಬೇಕೆಂದ್ರೆ ಏನಾಗಿದೆ? ಇವ್ರಿಗೆ ಯಾರಿಗೂ ಕೂಡ ಜನಗಳ ಹತ್ರಕ್ಕೆ ಹೋಗಿ ಮುಖ ಇಲ್ಲ, ಜನ ಓಟ್ ಕೊಡಲ್ಲ ಅಂತ ಗೊತ್ತಾಗ್ಬಿಟ್ಟದೆ. ಅದಕ್ಕೆ ಪದೇ ಪದೇ ನರೇಂದ್ರ ಮೋದಿ ಅವ್ರು ಕರ್ಕ ಬರ್ತಾರೆ, ಅಮಿತ್ ಶಾ ಕರ್ಕ ಬರ್ತಾರೆ, ನಡ್ಡಾ ಕರ್ಕ ಬರ್ತಾರೆ. 11ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇರೋದು? ಐಐಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಯಾರ ಕಾಲದಲ್ಲಿ ಈಗ ರಾಯರೆಡ್ಡಿ ಅವರು ಹೇಳಿದ್ರು, ಯಾರ ಕಾಲದಲ್ಲಪ್ಪ ಅದು ಮಂಜೂರಾದದ್ದು? ನಮ್ ಕಾಲದಲ್ಲಿ ಜಾಗ ಕೊಟ್ಟವ್ರು ಯಾರು? ನಾವು. ಉದ್ಘಾಟನೆ ಬರ್ತೀರಾ? ಅಡಿಗೆ ಮಾಡಿದವ್ರು ನಾವು. ಬಡ್ಸಕ್ ಬರ್ತೀರಾ? ಬಡ್ಸಕ್ ಬರ್ತೀರಾ? ಕೇಳಿ ಅವರಿಗೆ, ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಧಾರವಾಡ? ವಾಟ್ ಇಸ್ ದರ್ ಕಾಂಟ್ರಿಬ್ಯೂಷನ್ ಟು ಧಾರವಾಡ? ಇದೊಂದು ಶಿಕ್ಷಣ ಕೇಂದ್ರ. ಏನ್ ಮಾಡಿದ್ದಾರೆ? ನಾವೇನ್ ಮಾಡಿದೀವಿ ಅನ್ನೋದನ್ನ ರಾಯರೆಡ್ಡಿ ಹೇಳಿದ್ದಾರೆ. ನಾವು ಸರ್ಕಾರ ಇರುವಾಗ ಏನ್ ಮಾಡುದು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇದೊಂದು ಸಾಂಸ್ಕೃತಿಕ ನಗರ, ಶಿಕ್ಷಣ ಕೇಂದ್ರ. ಬೆಂಗಳೂರನ್ನು ಬಿಟ್ಟರೆ ಬಹುಶಃ ಧಾರವಾಡನೇ 2ನೇ ಶಿಕ್ಷಣ ಕೇಂದ್ರ ಅಂತಕ್ಕಂಥದ್ದನ್ನು ತಾವು ತಿಳ್ಕೋಬೇಕಾಗ್ತದೆ. ಇಂಥ ನಗರಕ್ಕೆ ಈ ಪ್ರಹ್ಲಾದ್ ಜೋಶಿ ಕೇಂದ್ರದ ಮಂತ್ರಿ, ಧಾರವಾಡ ಇಂಥ ನಗರಕ್ಕೆ, ಸಾಂಸ್ಕೃತಿಕ ನಗರಿಗೆ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಹುಬ್ಳಿ ಅವರು, ನೀರು
ವಾರಕ್ಕೆ ಒಂದು ದಿನಾನು ಕೂಡ ನೀರು ಸಿಗ್ತಾ ಇಲ್ಲ. ಇಲ್ಲಿ ಸಿಗ್ತಾ ಇದೆಯಾ? 15 ದಿನಕ್ಕೆ ಒಂದ್ಸಲ, ಒನ್ಸ್ ಇನ್ 15 ಡೇಸ್. ನಾವಿದ್ದಾಗ ವಾರಕ್ಕೆ 2 ಸಾರಿ ನೀರು ಕೊಡ್ತಾ ಇದ್ರು. ಈಗ ತಾಯಿ ವಾರಕ್ಕೆ ಒಂದೇ, 15 ದಿನಕ್ಕೆ ಒಂದೇ ದಿನ, 15 ಒಂದೇ ದಿನ. ಇವ್ರ ಕೈಯಲ್ಲಿ ನೀರು ಕೊಡಕ್ಕಾಗದೆ ಮೇಲೆ ಧಾರವಾಡಕ್ಕೆ ಇವರು ಅಧಿಕಾರ ಮಾಡಲಿಕ್ಕೆ ಲಾಯಕ್ಕ ನಾಲಾಯಕ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಬೇಕಾಗ್ತದೆ. ಈ ಆರ್ ಎಸ್ ಎಸ್ ಟ್ರೈನ್ ಆಗಿರ್ತಕ್ಕಂಥ ಇವನು ಎಂತ ಅರವಿಂದ್ ಬೆಲ್ಲದ್ ಕೋಮುವಾದಿ ಪಕ್ಷದಿಂದ ಬಂದಿರ್ತಕ್ಕಂಥವ್ರು, ನಮ್ ಕಾಲದಲ್ಲಿ ಆಶ್ರಯ ಮನೆಗಳು ಕೊಟ್ಟಿದ್ದ ನಾವು, ಆಶ್ರಯ ಮನೆಗಳು ಕೊಟ್ಟಿದ್ದ ನಾವು. ಈಗೇನ್ ಮಾಡ್ತಾ ಇದ್ದಾರೆ, ಅಲ್ಲಿದ್ದವ್ರನ್ನೆಲ್ಲ ಉಕ್ಲೆಪ್ಸಿ ಹೊರಗಡೆ ಹಾಕಿ ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದನ್ನ ಸಹಿಸ್ಕತ್ತೀರಾ ಧಾರವಾಡದ ಜನ? ಸಹಿಸ್ಕತ್ತೀರಾ? ವಾಟ್ ಇಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಅರವಿಂದ್ ಬೆಲ್ಲದ್? ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಏನು ಮಾಡಿಲ್ಲ, ನೀರು ಕೊಡಕ್ಕಾಗಿಲ್ಲ. ಆಶ್ರಯ ಮನೆಗಳನ್ನೆಲ್ಲ ಬೇರೆಯವರಿಗೆ ಕಾರ್ಯಕರ್ತರಿಗೆ ಹಂಚ್ತಾ ಇದ್ದಾರೆ. ಅವ್ರ ತಂದೆ ಹೆಸರು ಬೆಲ್ಲ ನಗರ ಅಂತ ಹೆಸರು ಇಟ್ಟಿದ್ದಾರೆ, ಅದು ಎಲ್ಲೂ ಕೂಡ ತರವಾಗಿಲ್ಲ. ಏನ್ ಇವ್ರ ಸ್ವಂತ ಆಸ್ತಿನ ಇದು? ಬೆಂಗಳೂರು ಅವ್ರ ಸ್ವಂತ ಆಸ್ತಿ, ಧಾರವಾಡ ಅವ್ರ ಸ್ವಂತ ಆಸ್ತಿನ? ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಜನರ ಆಸ್ತಿ ಇದು. ನೀವು ಅರ್ಜಿ ಹಾಕಿದ್ರೆ ಪೈಪೋಟಿ ಇದೆ, ನಿಂತ್ಕೊಳ್ಳೇಬೇಕು ಅಂತಿಲ್ಲ. ಬನ್ನಿ ನಡೀರಿ, ಅಲ್ಲಿ ಹೋಗಿ ನಿಂತ್ಕೊಳ್ಳಿ, ಅಲ್ಲ ಕೂತ್ಕೊಳ್ಳಿ, ಪೈಪೋಟಿ ಮೇಲೆ ನಿಂತ್ಕೊಳ್ಳಿ. ನಡೀರಿ, ನಾವು ಟಿಕೆಟ್ ಕೊಡುವಾಗ ಯಾರು ಗೆಲ್ತಾರೆ ಅವರು ಮಾತ್ರ ಕೊಡೋದು. ನೀವು ಪ್ಲಕಾರ್ಡ್ ಹಿಡ್ಕೊಂಡ್ಬಿಟ್ರೆ, ಬಂದು ನಿಂತ್ಕೊಂಡ್ಬಿಟ್ರೆ ಟಿಕೆಟ್ ಕೊಡಲ್ಲ, ಎಲ್ಲವರು ಕೊಡೋದು. 10 ಜನಕ್ಕೂ ಕೊಡಕ್ಕಾಗಲ್ಲ, 10 ಜನಕ್ಕೂ ಕೊಡಕ್ಕಾಗಲ್ಲ. ಯಾರಿಗಾದ್ರೂ ಒಬ್ರಿಗೆ ಮಾತ್ರ ಟಿಕೆಟ್ ಕೊಡ್ತೀವಿ, ಅದು ಬ್ಲಾಕ್ ಕಮಿಟಿ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ನಮ್ಮ ಅಬ್ಸರ್ವರು, ಎಐಸಿಸಿ ಸೆಕ್ರೆಟರಿ, ಆಮೇಲೆ ವರ್ಕಿಂಗ್ ಪ್ರೆಸಿಡೆಂಟ್, ಮತ್ತೆ ಸರ್ವೆ ರಿಪೋರ್ಟ್. ಈ ರಿಪೋರ್ಟ್ ನಲ್ಲಿ ಯಾರ ಪರವಾಗಿದೆ ಅವರು ಮಾತ್ರ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥದ್ದು. ಈ ಸಾರಿ ಕೋಮುವಾದಿ ಪಕ್ಷವನ್ನು ಅಧಿಕಾರದಿಂದ ತೆಗೆಯಲೇಬೇಕು. ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ದಯಮಾಡಿ ಈ ಕೋಮುವಾದಿ ಪಕ್ಷನ ತೆಗೆದಾಕ್ರಪ್ಪ, ತೆಗೆದಾಕಿ. ಇವರಿಂದ ರಾಜ್ಯ ಉಳಿಯಲ್ಲ, ರಾಜ್ಯದ ಅಭಿವೃದ್ಧಿ ಆಗಲ್ಲ, ಭ್ರಷ್ಟಾಚಾರ ವ್ಯಾಪಕವಾಗಿ ಆಗ್ಬಿಡ್ತದೆ. ಇವತ್ತು 40% ಕಮಿಷನ್ ಅಲ್ಲ ಭ್ರಷ್ಟಾಚಾರ, 50-60% ಆಗ್ಬಿಟ್ಟದೆ. 50-60% ಆಗಿದೆ. ರಾಜ್ಯ ಉಳಿಬೇಕಲ್ಲ, ಆರ್ಥಿಕವಾಗಿ ದಿವಾಳಿ ಮಾಡಿದ್ದಾರೆ ಎಲ್ಲ ರಾಜ್ಯವನ್ನ, ಸಾಲಗಾರ ರಾಜ್ಯವಾಗಿ ಮಾಡಿಬಿಟ್ಟಿದ್ದಾರೆ. ನಾನು ಅಧಿಕಾರ ಬಿಟ್ಟಾಗ ಸ್ವಾತಂತ್ರ್ಯ ಬಂತವಿಂದ 2018 ಮಾರ್ಚ್ವರೆಗೆ ಕರ್ನಾಟಕದ ಮೇಲೆ ಇದ್ದಂತ ಸಾಲ 242,000 ಕೋಟಿ. ಅವರೇ ಇವತ್ತು ಬಜೆಟ್ ನಲ್ಲಿ ಹೇಳಿರೋ ಪ್ರಕಾರ 564,000 ಕೋಟಿ. ಇವ್ರು ಬಂದ ಮೇಲೆ 322,000 ಕೋಟಿ ಸಾಲ ಮಾಡಿದ್ದಾರೆ. ರಾಜ್ಯ ಉಳಿತದ? ಅಸಲು ಬಡ್ಡಿ ಒಂದು ವರ್ಷಕ್ಕೆ ನಾವು ಕಟ್ಟಬೇಕಾಗಿರ್ತಕ್ಕಂಥದ್ದು 56,000 ಕೋಟಿ.
ರಾಜ್ಯ ಉಳಿತದೇನ್ರಿ? ರಾಜ್ಯ ಉಳಿಸತಕ್ಕಂತ ಜವಾಬ್ದಾರಿ ಯಾರ್ದು? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂತ ಕಾಂಗ್ರೆಸ್ ಪಕ್ಷದ್ದೇ ಹೊರತು ಬಿಜೆಪಿ ಅವರಲ್ಲ. ಇವರು ಮಜಾ ಮಾಡಕ್ ಬಂದಿರ್ತಕ್ಕಂಥವ್ರು, ಲೂಟಿ ಮಾಡಕ್ ಬಂದಿರ್ತಕ್ಕಂಥವ್ರು. ಇವರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರೆ? ಇವರು ಯಾರಾದ್ರೂ ಭಾಗವಹಿಸಿದ್ರೆ ಹೇಳಿ ನೋಡೋಣ. ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರಾದ್ರೂ ಕೂಡ ಪ್ರಾಣ ತೆಟ್ಟಿದ್ದಾರ? ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರ? ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ಬಂದ್ಮೇಲೆ ಹುಟ್ಟಿರೋರು ಗಿರಾಕಿ. ಯಾರು ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದವರು? ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನೆಹರು, ವಲ್ಲಭಾಯಿ ಪಟೇಲ್, ಮೌಲಾನಾ ಆಜಾದ್, ರಾಜೇಂದ್ರ ಪ್ರಸಾದ್, ಸುಭಾಷ್ ಚಂದ್ರ ಬೋಸ್, ಇವರು ಈ ದೇಶಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥವ್ರು. ಬಿಜೆಪಿಯವರಲ್ಲ, ಆರ್ ಎಸ್ ಎಸ್ ನ ಎಡಗೆ ವಾರ್ ಅಲ್ಲ, ಆರ್ ಎಸ್ ಎಸ್ ನ ಗುರೂಜಿ ಅಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಂತಕ್ಕಂಥದನ್ನು ತಾವೆಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಸ್ವಾತಂತ್ರ್ಯದ ಫಲಾನುಭವಿಗಳು. ಇವರೆಲ್ಲ ಎಡಗೆ ವಾರ್ 1925ನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯಿತು. 25ರಲ್ಲಿ ಸ್ವಾತಂತ್ರ್ಯ ಬಂದ 47ನೇ ಇಸ್ವಿ. 25 ವರ್ಷ ಆರ್ ಎಸ್ ಎಸ್ ಇತ್ತು. ಒಬ್ಬ ಆರ್ ಎಸ್ ಎಸ್ನವರು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ ಹೇಳಿ ನೋಡೋಣ. ಇವ್ರ ಕೈಗೆ ಅಧಿಕಾರ ಕೊಡಬೇಕ? ರಾಜ್ಯ ಉಳಿತದ? ದೇಶ ಉಳಿತದ? ಹೇಳಿ ಕೊಡ್ಬೇಕ ಇವರಿಗೆ? ಏನ್ ನರೇಂದ್ರ ಮೋದಿ ಅವರು ಹೇಳುದು? ಅಚ್ಚೇ ನಾಯಿ ಹಿಂಗೆ ಅಂತ ಬಂತಿರಲಿ. ಅಚ್ಚೆ ದಿನ ಅಚ್ಚೆ ದಿನ ಬಂತ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ, ಅಡಿಗೆ ಎಣ್ಣೆ, ಸಿಮೆಂಟ್, ಕಬ್ಬಿಣ, ಅಡಿಗೆ ಆಹಾರ ಪದಾರ್ಥಗಳು, ಅದಲ್ದೇನೆ GST ಟ್ಯಾಕ್ಸ್ ಬೇರೆ. ಮಜ್ಜಿಗೆ ಟ್ಯಾಕ್ಸ್ ಹಾಕ್ಬಿಟ್ರು ನೋಡ್ರಿ ಇವ್ರ ಮನೆ ಹಾಳಾಗ. ಮಜ್ಜಿಗೆ ಟ್ಯಾಕ್ಸ್, ಹಾಲಿದ ಟ್ಯಾಕ್ಸ್, ಮೊಸರು ಟ್ಯಾಕ್ಸ್, ಪೆನ್ಸಿಲ್ ಟ್ಯಾಕ್ಸ್, ಪೆನ್ ಟ್ಯಾಕ್ಸ್, ನೋಟ್ಬುಕ್ ಟ್ಯಾಕ್ಸ್, ಮನೆ ಹಾಳಾಗ ಏನ್ ಎಂತಿ? ರಾಜ್ಯದ ಜನರ ರಕ್ತ ಕುಡಿತಾ ಇದ್ದಾರಲ್ರಿ. ಮನಮೋಹನ್ ಸಿಂಗ್ ಅವರು ಇರುವಾಗ 1 ಲೀಟರ್ ಡೀಸೆಲ್ 54 ರೂಪಾಯಿ, ಪೆಟ್ರೋಲ್ 71 ರೂಪಾಯಿ ಇತ್ತು, ಗ್ಯಾಸ್ 414 ರೂಪಾಯಿ. ಏನ್ರ ಮತಾಯಿ ಹೆಣ್ಮಕ್ಳಿದ್ದೀರಿ? 414. ಮೊನ್ನೆ 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಈಗ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 1155 ರೂಪಾಯಿ. ಇವ್ರಿರ್ಬೇಕ ಅಚ್ಚೇ ದಿನ ಎಲ್ಲಪ್ಪ ಅಚ್ಚೇ ದಿನ ಎಲ್ಲಿದೆ ಒಳ್ಳೆ ದಿನಗಳು? ಗೊಬ್ಬರ, ಒಂದು ಡಿಎಪಿ ಬ್ಯಾಗ್ ಒಂದು ಗೊಬ್ಬರ 450 ರೂಪಾಯಿ ಇತ್ತು, ಈಗ ಎಷ್ಟಿದೆ? 1350 ರೂಪಾಯಿ. ಬೆಲೆಯೆಲ್ಲ ಏರಿಸ್ಬಿಟ್ಟು ರೈತರಿಗೆ ನಾವು 6,000 ಕೊಡ್ತೀವಿ. ಈ ಜೇಬ್ನಲ್ಲಿ 200 ರೂಪಾಯಿ ಕಿತ್ಕೊಳ್ಳೋದು, ರೈತರಿಗೆ 50 ರೂಪಾಯಿ ಕೊಡೋದು. ಈ ಜೇಬ್ನಲ್ಲಿ ಕಿತ್ಕೊಳ್ಳೋದು 200 ರೂಪಾಯಿ ಕಿತ್ಕೊಳ್ಳೋದು ರೈತರ ಹತ್ರ, 50 ರೂಪಾಯಿ ಕೊಟ್ಟಿದ್ದೀವಿ ನಾವು, 6,000 ಕೊಟ್ಟಿದ್ದೀವಿ ರೈತರು. ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಆಯ್ತಾ? ಯಾರು ಹೇಳಿದ್ದು ಇದನ್ನ? ಮಿಸ್ಟರ್ ಮೋದಿ ಮಾಡಿದ್ರ
ಕೊಡ್ತೀರಾ? ಕೊಡ್ತೀರಾ? ಈ ಸರ್ಕಾರ ಕಿತ್ತ ಹಾಕ್ಬೇಕ ಬೇಡ? ಕಿತ್ತ ಹಾಕ್ಬೇಕ ಬೇಡ? ಕಿತ್ತ ಹಾಕ್ಲೇಬೇಕು. ನರೇಂದ್ರ ಮೋದಿ ಅವರು ಹೇಳಿದ್ರು, ವಿದೇಶದಲ್ಲಿ ಕಪ್ಪು ಹಣ ಇದೆ ಸ್ವಿಟ್ಜರ್ಲೆಂಡ್ ನಲ್ಲಿ, ಆ ಹಣನ ತಗೊಬಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಡಿಪಾಸಿಟ್ ಮಾಡ್ಬಿಡ್ತೀವಿ. 9 ವರ್ಷ ಆಯ್ತಲ್ಲ ಮಿಸ್ಟರ್ ನರೇಂದ್ರ ಮೋದಿಜಿ, 15 ಪೈಸೆನಾದ್ರೂ ಕೊಟ್ರೇನ್ರಿ? ಹೇಳಿ ನೋಡೋಣ. 15 ಪೈಸೆ ಇಲ್ಲ ಇಲ್ಲ, 15 ಪೈಸೆ ಕೊಡ್ಲಿಲ್ಲ. ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ, ಉದ್ಯೋಗ ಕೊಡ್ತೀನಿ ಕೊಟ್ರ 9 ವರ್ಷ ಆಯ್ತು, 18 ಕೋಟಿ ಉದ್ಯೋಗ ಮಾಡಬೇಕಾಗಿತ್ತು. ಅದರ ಬದಲು ಇರೋ ಉದ್ಯೋಗಗಳು ಕಿಟ್ಕೊ ಉಂಟದ್ರು, ಪಬ್ಲಿಕ್ ಅಂಡರ್ಟೇಕಿಂಗ್ ಎಲ್ಲ ಮಾರಕ್ ಶುರು ಮಾಡ್ಬಿಟ್ರು. ಪಾಪ ಉದ್ಯೋಗ ಕೊಡಿ ಅಂತ ಹೇಳಿದ್ರೆ ಯುವಕರು ಪಕೋಡ ಮಾರಕ್ ಹೋಗಿ, ಪಕೋಡ ಮಾರಕ್ ಹೋಗಿ, ಪಕೋಡ ಮಾರಕ್ ಹೋಗಿ. ಈ ತರದ ಸರ್ಕಾರ ಇರ್ಬೇಕಾ? ಇರ್ಬೇಕಾ? ಬೇಡ ಅಲ್ಲ, ಬೇಡ ಅಲ್ಲ. ದಯವಿಟ್ಟು ನಿಮಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಬರ್ತಕ್ಕಂತ ಚುನಾವಣೆಯಲ್ಲಿ ತೀರ್ಮಾನ ಮಾಡಿ ಧಾರವಾಡದಿಂದ ಸಾಂಸ್ಕೃತಿಕ ನಗರಿ ಇಲ್ಲಿಂದಲೇ ಪ್ರಾರಂಭ ಆಗಬೇಕು. ಬದಲಾವಣೆಯನ್ನು ತರಬೇಕು, ಬದಲಾವಣೆಯನ್ನು ತರಬೇಕು. ಕಾಂಗ್ರೆಸ್ಗೆ ಅಧಿಕಾರವನ್ನ ಕೊಡಬೇಕು. ನಾನು 2013 ನಿಮ್ಮ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದ, 2013 ನಾವು 165 ಭರವಸೆಗಳನ್ನು ಕೊಟ್ಟಿದ್ದು, 165 ಭರವಸೆಗಳು, 158 ಭರವಸೆಗಳನ್ನು ಈಡೇರಿಸ್ತು. ಅದಲ್ದೇನೆ 30 ಹೊಸ ಕಾರ್ಯಕ್ರಮಗಳನ್ನ ಮಾಡಿದ್ರು. ಇವ್ರ ರೀತಿ ಡೋಂಗಿ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡಲಿಲ್ಲ ನಾವು. ಇದೇ ಬಿಜೆಪಿ ಅವರು 2018 600 ಭರವಸೆಗಳನ್ನು ಕೊಟ್ಟಿದ್ರು. ಇವತ್ತವರೆಗೆ ಅವರು ಜಾರಿ ಕೊಟ್ಟಿರ್ತಕ್ಕಂಥದ್ದು 55 ಭರವಸೆಗಳು ಮಾತ್ರ. ಇನ್ನು 10% ಕೂಡ ಆಗಲಿಲ್ಲ, ನಾಟ್ ಇವನ್ 10% ಆಫ್ ದಿ ಪ್ರಾಮಿಸ್ ವಿದ್ಯಾ ಮೇಡ್, 10% ಆಗಲಿಲ್ಲ. ಇವರಿಗೆ ಸುಳ್ಳು ಹೇಳ್ಕೊಂಡು ಏನು ಕೆಲಸ ಮಾಡಿದೇನೆ? ನಾವು ಮಾಡಿದಂತ ಕೆಲಸಗಳಿಗೆ ಗುದ್ದೆ ಪೂಜೆ ಮಾಡೋದು, ಉದ್ಘಾಟನೆ ಮಾಡೋದು, ಚಪ್ಪಾಳೆ ತಟ್ಟಿಸ್ಕೊಳ್ಳೋದು, ದುಡ್ಡು ಕೊಟ್ಟು ಜನ ಕರ್ಕ ಬರೋದು, ದುಡ್ಡು ಕೊಟ್ಟು ಜನ ಕರ್ಕ ಬರೋದು. ಯಾಕಂತಂದ್ರೆ ಬಸವರಾಜ ಬೊಮ್ಮಾಯಿಗೆ ಮುಖ ಇಲ್ಲ, ಜಗದೀಶ್ ಶೆಟ್ಟರಿಗೆ ಮುಖ ಇಲ್ಲ, ಪ್ರಹ್ಲಾದ್ ಜೋಶಿಗೆ ಮುಖ ಇಲ್ಲ. ಅದಕ್ಕೆ ನರೇಂದ್ರ ಮೋದಿ ಬಂದ್ವಿ. ನರೇಂದ್ರ ಮೋದಿ ಅವರು ಪ್ರವಾಹ ಬಂದಾಗ ಬಂದಿದ್ರ? ಕೊರೋನಾ ರೋಗ ಬಂದಿದ್ದಾಗ ಬಂದಿದ್ರ? ನಿಮ್ಮ ಕಷ್ಟ ಸುಖ ಕೇಳಿದ್ರ? ಈಗ ಚುನಾವಣೆ ಬಂದಿದೆಯಲ್ಲ, ಚುನಾವಣೆ ಆಗ ಪುರುಷತ್ ಇರಲಿಲ್ಲ, ಈಗ ಟೈಮ್ ಸಿಕ್ಬಿಟ್ಟಿದೆ, ಟೈಮ್ ಸಿಕ್ಬಿಟ್ಟಿದೆ. ದಯವಿಟ್ಟು ನೀವು ಯೋಚನೆ ಮಾಡಿ, ಇಂಥ ಡೋಂಗಿಗಳಿಗೆ ಮತ್ತೆ ಅಧಿಕಾರವನ್ನು ಕೊಡಬಾರದು, ಇಂಥ ಸುಳ್ಳು ಹೇಳೋರಿಗೆ ಮತ್ತೆ ಅಧಿಕಾರವನ್ನು ಕೊಡಬಾರದು. ಬಿಜೆಪಿ ಇದೆಯಲ್ಲ, ಸುಳ್ಳಿನ ಫ್ಯಾಕ್ಟರಿ, ಅದು ಸುಳ್ಳಿನ ಫ್ಯಾಕ್ಟರಿ. ಅವ್ರಿಗೆ ಟ್ರೈನಿಂಗ್ ಆಗಿರೋದೇ ಹಿಟ್ಲರ್, ಹಿಟ್ಲರ್.
ಅಲ್ಲಿ ಸುಳ್ಳು ಹೇಳಲಿಕ್ಕೆ ಒಬ್ಬನೇ ಇರ್ತೇವಲ್ಲವ? ಗೋಬೆಲ್ 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 ಅವನೊಬ್ರು ಮಂತ್ರಿ ಮಾಡ್ಕೊಂಡಿದ್ದ ಸುಳ್ಳು ಹೇಳಕ್ಕೆ. ಈಸ್ ಎ ಮಿನಿಸ್ಟರ್ ಹಿಟ್ಲರ್ ಕಾಲದಲ್ಲಿ ಅವ್ನು ಸುಳ್ಳು ಹೇಳಕ್ಕೆ ಮಂತ್ರಿ ಮಾಡಿ ಇಟ್ಕೊಂಡಿದ್ರ. ಹಂಗೆ ಈ ಬಿಜೆಪಿ ಅವರು ಇದಾರಲ್ಲ, ಹಿಟ್ಲರ್ನ ವಂಶಸ್ತ್ರ ಇವರು, ಹಿಟ್ಲರ್ನ ವಂಶಸ್ತ್ರ. ಯಾವ್ದ್ರ ಬಗ್ಗೆ? ಸೋಷಿಯಲ್ ಜಸ್ಟಿಸ್ಗೆ ವಿರೋಧ ಇವರು, ಸೋಷಿಯಲ್ ಜಸ್ಟಿಸ್ಗೆ ವಿರೋಧ ಇವರು. ಮನುಸ್ಮೃತಿನ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇವರು. ಯಾಕಂದ್ರೆ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶ ಘೋಷಣೆ ಮಾಡ್ತದೆ, ಅದಕ್ಕೋಸ್ಕರವಾಗಿ ಸಂವಿಧಾನವನ್ನೇ ವಿರೋಧ ಮಾಡ್ತಾರೆ. ಸೋಷಿಯಲ್ ಜಸ್ಟಿಸ್ ಅಂದ್ರೆ ಗೊತ್ತೇ ಇಲ್ಲ ಇವರಿಗೆ. ಯಾರು ಸೋಷಿಯಲ್ ಜಸ್ಟಿಸ್ ಅಂತ ಅದಕ್ಕೆ ಭದ್ರಾಗಿದ್ದಾರೆ ಅವ್ರು ಯಾರು ಕೂಡ ಬಿಜೆಪಿಗೆ ಒಂದು ಓಟು ಕೂಡ ಹಾಕಬಾರದು. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು, ಮಹಿಳೆಯರು ಯಾರು ಒಂದು ಓಟು ಹಾಕಬಾರದು. ಈಗ ಈಗೇನ್ ಮಾಡಿದ್ದಾರೆ ಅಂತಂದ್ರೆ ಮೊದ್ಲೆಲ್ಲ ಎತ್ಕಟ್ಟಕ್ಕೆ ಶುರು ಮಾಡಿದ್ರು ಹಿಂದೂಗಳನ್ನ ಮುಸಲ್ಮಾನರ ಮೇಲೆ, ಮುಸಲ್ಮಾನರ ಹಿಂದೂಗಳ ಮೇಲೆ ಎತ್ಕಟ್ತಾ ಇದ್ರು, ಹಿಂದುತ್ವ ಇಟ್ಕೊಂಡು ಓಡಾಡ್ ಮಾಡ್ತಾ ಇದ್ರು. ಈಗ ಜನಗಳೆಲ್ಲ ಬುದ್ಧಿವಂತರ ಆಗ್ಬಿಟ್ಟಿದ್ದಾರೆ, ಹಿಂದುತ್ವಕ್ಕೆ ಓಟ್ ಬರಲ್ಲ ಅಂತೇಳಿ ದುಡ್ಡಿನ ಮೂಲಕ ಮಾಡೋಣ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಇದರಲ್ಲ, ಎಲ್ಲ ಮಂತ್ರಿಗಳು ಇಷ್ಟಿಷ್ಟು ದುಡ್ಡು ಕೊಡಬೇಕು ಅಂತ ನಿಗದಿ ಮಾಡಿಬಿಟ್ಟಿದ್ದಾರೆ. ಚೇರ್ಮನ್ಗಳಿಗೆಲ್ಲ ಇಷ್ಟು ದುಡ್ಡು ಕೊಡಬೇಕು ಅಂತ ನಿಗದಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಪಾಪ ವಿರೂಪಾಕ್ಷಪ್ಪ ಯಾರವ ಮಾಡಾಳ್, ಮಾಡಾಳ್ ವಿರೂಪಾಕ್ಷಪ್ಪ ಅವನ ಮಗ ಪ್ರಶಾಂತ್ ವಿರೂಪಾಕ್ಷಪ್ಪ ಮಾಡಾಳ್, ಮಾಡಾಳ್ ಅನ್ನದ ಊರು, ವಿರೂಪಾಕ್ಷಪ್ಪ ಅವನ ಸ್ವಂತ ಹೆಸರು, ಎಂಎಲ್ಎ ಅವನು. ಅವ್ರಿಗೆ ಒಂದು ಕೋಟಾ ಕೊಟ್ಬಿಟ್ಟಿದ್ದಾರೆ ನನಗೆ ಕಾಣಿಸಿದ್ರೆ, ಇಷ್ಟು ದುಡ್ಡು ಮಾಡ್ಕೊಡ್ಬೇಕಪ್ಪ ನೀನು ಅಂತ. ಯಾಕಂದ್ರೆ ಈಗ ದುಡ್ಡಿನ ಮೂಲಕ ನೀವ್ ಹೇಳಿ ಈ ತರ ಅದ್ರಲ್ಲಿ ದರೋಡೆ ಮಾಡ್ತಕ್ಕಂಥವ್ರು ಅಧಿಕಾರದಲ್ಲಿ ಇರ್ಬೇಕಾ? ನಾನು ಮುಖ್ಯಮಂತ್ರಿ ಆಗಿದ್ದೆ, ನಮ್ಮ ಕಾಲದಲ್ಲಿ ಒಂದೇ ಒಂದು ಆರೋಪ ಇರಲಿಲ್ಲ. ಆರೋಪ ಬಂದಾಗೆಲ್ಲ ಸಿಬಿಐ ಕೊಟ್ಟಿದ್ದೀನಿ, ನಾನು ಸಿಬಿಐ ಕೊಟ್ಟಿದ್ದೀನಿ. ಡಿ ಕೆ ರವಿ ಕೇಸ್, ಗಣಪತಿ ಕೇಸ್, ಸೌಜನ್ಯ ಕೇಸ್, ಸಿಂಗಲ್ ಲಾಟ್ರಿ ಕೇಸ್, ಪರೇಶ್ ಮೆಸ್ತಾ ಕೇಸ್ ಎಲ್ಲ ಬೀರಿ ಪಡ್ಕೊಂಡಿದ್ದಾರೆ, ಎಲ್ಲ ಬೀರಿ ಪಡ್ಕೊಂಡು. ಇದೇ ಗಿರಾಕಿಗಳು ಹೇಳ್ತಿದ್ರು ಸಿಬಿಐ ಅಂತಂದ್ರೆ ಚೋರ್ ಬಚಾವ್ ಸಂಸ್ಥೆ, ಚೋರ್ ಬಚಾವ್ ಸಂಸ್ಥೆ. ಈಗೇನ್ ಹೇಳ್ತೀರಿ? ಬಿ ರಿಪೋರ್ಟ್ ಬಂದ್ಮೇಲೆ ಕೇಂದ್ರ ಸರ್ಕಾರ ಬಿಜೆಪಿ ಕರ್ನಾಟಕದಲ್ಲಿ ಬಿಜೆಪಿ ನಾವು ಡಬಲ್ ಇಂಜಿನ್ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ, ಎರಡು ಇಂಜಿನ್ಗಳಿರೋದ್ರಿಂದ ವೇಗವಾಗಿ ಓಡ್ತೀವಿ. ಯಾತಿಗೆ ಈ ವೇಗವಾಗಿ ಓಡೋದು ಅಂತಂದ್ರೆ ಈ ಡಬ್ಬಾ ಸರ್ಕಾರ ಲಂಚ ಹೊಡೆಯದ್ರಲ್ಲಿ ವೇಗವಾಗಿ ಓಡ್ತಾ ಇದೆ. ಲಂಚ ಹೊಡೆಯದ್ರಲ್ಲಿ ವೇಗವಾಗಿ ಓಡ್ತಾ ಇದೆ ಈ ಲಂಚ್ ಕೋರ ಬಿಜೆಪಿ. ಅದಕ್ಕೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಇನ್ನು ಒಂದೇ ಒಂದು ವಿಚಾರ ಹೇಳ್ತೀನಿ. ಮೂರು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ನಾವು, ಮೂರು ಗ್ಯಾರಂಟಿಗಳು. ನಾನು ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ, ಹೌದಾ ಅಲ್ಲ? ಹೌದಾ ಅಲ್ಲ? ಅದನ್ನ ಏನ್ ಮಾಡಿದ್ದಾರೆ? ಈಗ 5 ಕೆಜಿ ಮಾಡಿದ್ದಾರೆ. ನಾನು ಕೇಳಿದೆ ಯಡಿಯೂರಪ್ಪ,
ಯಡಿಯೂರಪ್ಪನ ಕಾಲದಲ್ಲಿ 5 ಕೆಜಿ ಮಾಡಿದ್ರು. ಯಡಿಯೂರಪ್ಪ ಯಾಕ್ರೆ 5 ಕೆಜಿ ಮಾಡಿದ್ರಿ? ದುಡ್ಡಿಲ್ಲ ಅಂತ. ನಾನು ಹೇಳಿದೆ, ಲಂಚ ಹೊಡೆಯ ಸ್ವಲ್ಪ ಕಮ್ಮಿ ಮಾಡ್ರಿ, ಎಲ್ಲರೂ ಅದಕ್ಕೆ ನಾವು ಅಧಿಕಾರಕ್ಕೆ ಬಂದು ತೀರ್ಮಾನ ಮಾಡಿದ್ದೀವಿ. 7 ಕೆಜಿ ಅಕ್ಕಿ ಅಲ್ಲ, 10 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತೀವಿ. ಪ್ರತಿ ತಲಾ 10 ಕೆಜಿ ಬೇಕ ಬೇಡ? ಬೇಕು ಅಂದ್ಮೇಲೆ ಬಿಜೆಪಿ ಕಿತ್ತು ಒಗಿಬೇಕಲ್ಲ. 10 ಕೆಜಿ ಬೇಕ ಬೇಡ ತಾಯಿ? ಬಡವರಿಗೆ 10 ಕೆಜಿ, ತಲಾ 10 ಕೆಜಿ ತಿಂಗಳಿಗೆ. ಅದರ ಜೊತೆಗೆ 200 ಯೂನಿಟ್ ವಿದ್ಯುತ್ ಅನ್ನ ಮನೆ ಮನೆಗೆ ಫ್ರೀ, ಮನೆ ಮನೆಗೆ ಫ್ರೀ. ಇದರ ಜೊತೆಗೆ ಮನೆ ಯಜಮಾನಿಗೆ, ಕುಟುಂಬದಲ್ಲಿ ಮನೆ ಯಜಮಾನಿ, ನೀವು ಮನೆ ಯಜಮಾನಿ ಇರಬೇಕಲ್ಲ, ನಿಮಗೆ 2000 ರೂಪಾಯಿ ತಿಂಗಳಿಗೆ. ಇಲ್ಲಿಗೆ ಪುರುಷರಿಗಿಲ್ಲ, ನಿಮ್ಮ ಅಕೌಂಟ್ ಕೊಡಲ್ಲ, ಹೆಣ್ಮಕ್ಳ ಅಕೌಂಟ್ಗೆ ಕೊಡೋದು ನಾವು. 2000 ರೂಪಾಯಿ ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಯ್ತು? 24,000 ರೂಪಾಯಿ. ನಾನು ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಕಾರ್ಡ್ಗೆ ಸೈನ್ ಮಾಡಿದ್ದೀನಿ, ಗ್ಯಾರಂಟಿ ಕಾರ್ಡ್ಗೆ ಸೈನ್ ಮಾಡಿದ್ದೀನಿ. ಮಾತಿಗೆ ತಪ್ಪುಗಳಲ್ಲ. ನಮ್ಮ ಮೇಲೆ ವಿಶ್ವಾಸ ಇದೆಯಲ್ವಾ? ನಂಬಿಕೆ ಇದೆಯಲ್ವಾ? ಹಾಗಿದ್ರೆ ನಾವು ಏನ್ ಭರವಸೆ ಕೊಡ್ತೀವಿ, ಏನ್ ಗ್ಯಾರಂಟಿ ಕೊಡ್ತೀವಿ, ಅದನ್ನ ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಜಾರಿ ಮಾಡಕ್ಕಾಗದೆ ಹೋದ್ರೆ ಒಂದು ಸೆಕೆಂಡ್ ಕುರ್ಚಿ ಮೇಲಿರಲ್ಲ, ಒಂದು ಸೆಕೆಂಡ್ ಕುರ್ಚಿನಲ್ಲಿರಲ್ಲ. ನಮ್ಮನ್ನು ನಂಬಿ, ನಮ್ಮ ಮೇಲೆ ವಿಶ್ವಾಸ ಇಡಿ. ಮತ್ತೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ. ಕಾಂಗ್ರೆಸ್ ಪಾರ್ಟಿ ಮಾತ್ರ ಎಲ್ಲ ಧರ್ಮದವರನ್ನ, ಎಲ್ಲ ಜನರನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ನಾವು ಸುಳ್ಳು ಹೇಳಲ್ಲ. ನರೇಂದ್ರ ಮೋದಿ ಬಿಜೆಪಿಯವರು ಮಾತಾಡ್ತಿದ್ರೆ ಸಬ್ಕ ವಿಶ್ವಾಸ ಇದೆಯಾ? ನಾನು ಸಬ್ಕ ವಿಕಾಸ ಸಬ್ಕ ವಿಶ್ವಾಸ. ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ಧರ್ಮದವರನ್ನ, ಎಲ್ಲ ಜನರನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ದಯಮಾಡಿ ಓಟ್ ಹಾಕಿ. ರೈತರು, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಅವರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ, ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ. ಕಾಂಗ್ರೆಸ್ ಪಕ್ಷ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತದೆ. ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಜವಾಬ್ದಾರಿಯನ್ನು ಒತ್ತಕಟ್ಟದೆ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ನಾನು ಕೊನೆಯಲ್ಲಿ ಕೊನೆಯಲ್ಲಿ 10 ಜನ ಆಕಾಂಕ್ಷಿಗಳಿಗೆ ಹೇಳ್ತೀನಿ. ನೀವೆಲ್ಲರೂ ಬಂದು ಮುಂದಕ್ಕೆ ಬನ್ರಿ, ಎಲ್ಲ ಮುಂದಕ್ಕೆ ಬನ್ರಿ. ನಿಂತಿಗಳು ಎಲ್ಲ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವು ವಾಗ್ದಾನ ಮಾಡಬೇಕು. ನಾವು ಯಾರಿಗೆ ಕೊಟ್ಟರು ಕೂಡ ಒಟ್ಟಾಗಿ ಎಲ್ಲರೂ ಕೊಡ್ತೀವಿ, ಒಟ್ಟಾಗಿ ಕೆಲಸ ಮಾಡ್ತೀವಿ, ಕಾಂಗ್ರೆಸ್ ಅನ್ನ ಗೆಲ್ಲಿಸ್ತೀವಿ ಅಂತೇಳಿ ನೀವೆಲ್ಲರೂ ಕೂಡ ವಾಗ್ದಾನವನ್ನ ಕೊಡಬೇಕು. ಎಲ್ಲ ಎಲ್ತಪ್ಪ ಎಲ್ಲ ಎತ್ತಿದಾರ? ಯಾರು ಎತ್ತಿಲ್ಲ ಅವ್ರಿಗೆ ಟಿಕೆಟ್ ಇಲ್ಲ. ಇಷ್ಟು ಹೇಳಿ ನಮಸ್ಕಾರ ಮಾಡಿದ ಮಾತು.